ಅವರಪ್ಪ ಹೇಳಿದ್ ಕೇಳಿಸ್ಕೊಂಡ್ಯಾ? ಹೊಡೆದಿದ್ ಯಾರು ಅಂತ ಅವ್ರಿಗೆ ಹೇಳಿದ್ರೆ ನಿಮ್ಮ ಅಣ್ಣ ಹಿಡಿದ್ರೆ ಶಿವನ್ ಪದ ಸೇರ್ಕೊಂಡ್ಬಿಟ್ರವನು. ಹಾ ಬರ, ಇವತ್ತು ನಿನ್ ಟೈಮ್ ಚೆನ್ನಾಗಿತ್ತು, ಅದಕ್ಕೆ ಬಚಾವ್ ಆಗಿದ್ಯಾ. ಹೋ ಟೈಮ್ ಆಯ್ತು, ಹೋಗಮ್ಮ ಹೋಗು. ನೀನ್ ಒಬ್ಳೆ ಚೆನ್ನಾಗಿ ಓದಿ ಡಿಗ್ರಿನ ನಿನ್ ಕುತ್ತಿಗೆ ನೇತಾಕೋ. ಏನು ಯೋಚನೆ ಮಾಡಬೇಡಮ್ಮ, ನಮ್ ಸಂಜು ಇನ್ ಯಾವತ್ತು ನಿನ್ ತಂಟೆಗೆ ಮಾತ್ರ ಬರೋದಿಲ್ಲ. ಆ ಮುಟ್ಟಾಳ ಇನ್ನು ನಿನ್ ನೆನಪಲ್ಲ ಇದ್ದಾನೆ. ಹೊಡೆದಿದ್ ಯಾರು ಅಂತ ನಮ್ಮ ಅಪ್ಪನ ಹತ್ರ ಹೇಳ್ಬೇಡಿ ಅಂತ ನಮ್ಮ ಹತ್ರ ಭಾಷೆ ತಗೊಂಡಿದ್ದ. ಲೋ ಸುಮ್ನೆ ನಡೆಯೋ, ಈ ಕಲ್ಬಂಡೆ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ರೆ ನೋಡಿದ್ರೆ ನಮ್ಮ ಹುಚ್ಚು ಅನ್ಕೊಂತಾರೆ. ಅದ್ ಸರಿ, ಹೇಳಕ್ಕಾಗಿಲ್ವಲ್ಲ ಅಂತ ಹೊಟ್ಟೆ ಉರಿತಾರೆ. ನಾನೇನ್ ಕೇಳಕ್ಕು ರೆಡಿ ಇಲ್ಲ, ನಾನೆಲ್ಲ ಮರ್ತು ಬಿಡ್ತೀನಿ, ನನ್ಗೆ ಯಾವ್ದು ಜ್ಞಾಪಿಸ್ಬೇಡ, ಸಾಕು. ನಾನು ಏನ್ ಹೇಳೋದಕ್ಕೆ ಬಂದೆ ಅಂದ್ರೆ, ನೀನ್ ಏನ್ ಹೇಳಕ್ ಬಂದಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಲೆಟರ್ ನಾನು ನಮ್ಮ ಅಣ್ಣನ ಕೈಲಿ ಕೊಡ್ಲಿಲ್ಲ, ಅದೇಗ ಅವನ ಕೈಲಿ ಸಿಕ್ಬಿಡ್ತು, ಹೀಗೆಲ್ಲ ಆಗುತ್ತೆ ನನಗೆ ಗೊತ್ತಿರ್ಲಿಲ್ಲ ಅಂತ ತಾನೆ ನೀನ್ ಹೇಳಕ್ ಬಂದಿರೋದು? ಇಲ್ಲ. ಮತ್ತೆ ನಾನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಬಂದೆ. ಇಲ್ಲ, ನಾನಿದ್ದ ನಂಬಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ಹಾಗಾದ್ರೆ ನಿಮ್ಮ ಅಣ್ಣಂದ್ರ ಹತ್ರ ನನ್ನ ಕರ್ಕೊಂಡು ಹೋಗ್ತೀಯಾ? ನಾನು ಇವನ್ನೇ ಪ್ರೀತಿಸ್ತಿರೋದು ಅಂತ ಧೈರ್ಯವಾಗಿ ಹೇಳ್ತೀಯಾ? ಹೇಳು. ಇಲ್ಲ, ಅದೆಲ್ಲ ಈಗ ನನ್ನ ಕೈಲಿ ಆಗಲ್ಲ. ಮತ್ತ್ಯಾಕೆ ಬಂದೆ? ಸುಮ್ಮನೆ ಹೋಗು. ಧೈರ್ಯ ಇಲ್ಲದ್ಮೇಲೆ ಪ್ರೀತಿ ಮಾಡಬಾರ್ದು. ನಮ್ ಫ್ಯಾಮಿಲಿ ರೀತಿನೇ ಬೇರೆ, ನಿಮ್ ಫ್ಯಾಮಿಲಿ ರೀತಿನೇ ಬೇರೆ, ಎರಡೂ ಒಂದಾಗೋದು ಬಹಳ ಕಷ್ಟ ಅಂತ ನನಗೆ ಗೊತ್ತು. ಆದ್ರೂ ಏನೇ ಕಷ್ಟ ಬಂದ್ರು ನೀವೇ ನನಗೆ ಬೇಕು ಅಂತ ನಾನು ಡಿಸೈಡ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಸ್ವಲ್ಪ ದಿನ ಆದ್ಮೇಲೆ ಮನೇಲೆಲ್ಲರೂ ಸಂತೋಷವಾಗಿರುವಾಗ ನಮ್ಮ ಅಣ್ಣಂದ್ರ ಹತ್ರ ಈ ವಿಷಯನ ಹೇಳ್ತೀನಿ. ಮೊದಲು ಅಪೋಸ್ ಮಾಡಬಹುದು, ಆದ್ರೆ ಆಮೇಲೆ ಒಪ್ಕೊಂಡೇ ಒಪ್ಕೋತಾರೆ. ನನಗ್ ನಮ್ಮ ಅಣ್ಣಂದ್ರ ಮೇಲೆ ನಂಬಿಕೆ ಇದೆ. ಆದ್ರೆ ನೀವ್ ಹೇಳ್ದಾಗೆ ಇವಾಗ್ಲೇ ನಿಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಈಗ್ಲೂ ನಾನ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಡಿ, ನಾನು ಹೋಗ್ತೀನಿ. ನಾನು ಹೋಗ್ಲ ಹೇಳಿ, ನಾನು ಹೋಗ್ತೀನಿ. ಏ ಸಂಜು, ಅವಳು ಯಾಕೆ ಅಲ್ಲಿ ಬಂದಿದ್ಲು? ಏನು ಏನಾದ್ರೂ ಹೊಸ ಕತೆ ಹೇಳದ್ಲಾ? ಇಲ್ಲ. ಇಲ್ಲ ಅಂದ್ಮೇಲೆ ಮತ್ತೇನಿಗ್ ಬಂದಿದ್ಲು? ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಕ್ ಬಂದಿದ್ಲು. ಹಾಗಂತ ನಿಜವಲು ಹೇಳದ್ಲ? ಒಂದ್ಸಾರಿ ಅಲ್ಲ ಕಣ್ರು, ನಾಲ್ಕೈದು ಸಾರಿ ಹೇಳಿದ್ಲು. ಅದಕ್ ನೀನೇನ್ ಹೇಳಿದ್ಯೋ? ನಾನೇನೋ ಹೇಳಿ, ನೀವಿಬ್ರು ತಾನೆ ಪ್ರಾಮಿಸ್ ತಗೊಂಡಿದ್ದು ಅವಳ ನೋಡ್ಬಾರ್ದು, ಮಾತಾಡಿಸ್ಬಾರ್ದು, ನೆನೆಸ್ಕೊಳ್ಳಬಾರ್ದು ಅಂತ. ಅದ್ ನನ್ ಕೈಲಿ ಮೀರಕ್ ಆಗ್ಲಿಲ್ಲ ಕಣ್ರು. ಹೊಟ್ಟೋದ್ಲು, ಹೊಟ್ಟೆ ಹೋದ್ಲು. ಸಂಜು, ಏ ಸಂಜು, ನೀನ್ ಹೇಳಿದ್ ಸತ್ಯನಾ? ಏನು? ನಮ್ ಸಂಜುನ ಲವ್ ಮಾಡ್ತೀನಿ ಅಂತ ಹೇಳಿದ್ದು ಸತ್ಯನಾ? ಅದನ್ ಪ್ರೂವ್ ಮಾಡ್ತೀಯಾ? ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ, ಹಾಗಾದ್ರೆ ಗಾಡಿ ಹತ್ತು. ತಗೊಳ್ಳ ನಿನ್ ಪ್ರೀತಿನಾ, ನಿನಗೆ ಒಪ್ಪಿಸ್ತಾ ಇದೀವಿ. ಸಂಜು, ಮಿಲಿ ಹೇಳಿ ಸತ್ಯ ಅಂತ ನಮಗ್ ಅರ್ಥ ಆಯ್ತು, ಅದಕ್ಕೆ ನಮ್ಮ ಪ್ರಾಮಿಸ್ ನ ವಾಪಸ್ ತಗೊಂಡಿದ್ದೀವಿ. ಇನ್ಮೇಲೆ ನೀವಿಬ್ರು
ಜುಂಬಲಕಾ ಜುಂಬಲಕಾ ಜುಂಬಲ ಜುಂಬಾಲೆ 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 ಅಂತ ಹಾಡ್ತಾ ಪ್ರಣಯದ ಪಕ್ಷಿಗಳಾಗಿ ಹಾರಾಡ್ತಾ ಇರಿ. ಓಕೆ? ಅಯ್ಯೋ ಇನ್ನು ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಾವಿಬ್ರು ಇಲ್ಲಿರೋದು ಅವ್ರಿಗೆ ಶಿವ ಪೂಜೆಲ್ ಕರಡಿ ಬಿಟ್ಟಾಗ ಆಗ್ತಿರುತ್ತೆ. ನಡಿ, ನಾವು ಹೋಗೋಣ. ಅವ್ರು ಹೋಗುವಂದ್ರೆ ಹೋಗೋಣ, ಇಲ್ಲಾದ್ರೆ ಇಲ್ಲೇ ಇರೋಣ. ಏನಪ್ಪ, ನಾವ್ ಇರ್ಬೇಕಾ ಹೋಗ್ಬೇಕಾ? ಹೋಗು ಅಂತ್ಯಾ? ಇರು ಅಂತ್ಯಾ? ಅದನ್ ಮಿಲಿನ ಹೇಳ್ಬೇಕು. ಅಯ್ಯೋ ನಾನೇನ್ ಹೇಳಿ, ನಾನೇನ್ ಹೇಳಿ. ಲವರ್ ಅಂದ್ರೆ ಹೆಂಗಿರ್ಬೇಕು ಬಿಟ್ರೆ ಸಾಕು, ರಬಕ್ಕಂತ ಮ್ಯಾಗ್ನೆಟ್ ತರ ಕಚ್ಚೋಬಿಡ್ಬೇಕು. ನೀವು ಇದೀರಾ? ಲೋ ಅವ್ರ ಲವ್ಗೆ ಇನ್ನು ಈಗ ತಾನ್ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾರೆ. ಅದಕ್ಕೆ ನಾವು ತಾನ್ ಫಂಪ್ ರೆಡಿ ಮಾಡ್ಬೇಕು. ಹಂಗಂತ್ಯಾ? ಹ್ಞೂ, ಸುರೋಚ್ಕೊಂಬತ್ತೆ ರೆಡಿ. ನಾಚಿಕೆ ನೋಡು ಐಸಾ, ನೋಡ್ತಾರ ನೋಡು ಐಸಾ, ನಗ್ತಾರ ನೋಡು ಐಸಾ. ಇನ್ನೇ ನೀವಿಬ್ರು ಸ್ವಲ್ಪ ಆಚೆ ಹೋದ್ರೆ ನೈಸಾ? ಹ್ಮ್, ಹುಡುಗ ಫುಲ್ ರೆಡಿ ಆಗ್ಬಿಟ್ಟಮ್ಮ, ನಮ್ಗೆ ಗೇಟ್ ಪಾಸ್. ಏನು ಇದು ಕನಸು ನನಸು? ನನಗೊಂದು ಗೊತ್ತಾಗ್ತಾ ಇಲ್ಲ. ಯಾಕೆ ಯಾಕೆ ಅಂತನೂ ಗೊತ್ತಿಲ್ಲ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಿನ್ ನೋಡ್ತೇನೆ ಇರ್ಬೇಕು ಅನ್ಸುತ್ತೆ. ಟೈಮ್ ಆಯ್ತು, ನಾನು ಹೋಗ್ಲಾ? ಹ್ಮ್ ಮಿಲಿ, ನಮ್ಮ ಮತ್ತೆ ಯಾವಾಗ ಭೇಟಿ ಆಗೋದು? ನೀವ್ ಯಾವಾಗ ಹೇಳ್ತಿರೋ ಅವಾಗ. ನಾಳೆ ಎಲ್ಲಿ ಭೇಟಿ ಆಗೋಣ? ನೀವೇ ಹೇಳಿ. ಲೇಕ್ ಹತ್ರ? ಬೋಟಿಂಗ್ ಲೇಕಾ, ಫಿಶಿಂಗ್ ಲೇಕಾ?